ವಿಶ್ವನಾಥ ಮಂದಿರದ ಸುತ್ತಲೂ ಅನ್ನಪೂರ್ಣೆ, ಆಂಜನೇಯ, ಗಣೇಶ ಮಂದಿರಗಳಿವೆ. ವಾಪಸ್ ಮರಳುವಾಗ ಗಣೇಶನಿಗೆ ತಿಳಿಸಿ ಹೋಗಬೇಕೆನ್ನುವ ಪರಿಪಾಠವಿದೆ. ಅಸಿ ಮತ್ತು ಗಂಗಾ ನದಿಗಳ ಸಂಗಮ ಸ್ಥಾನದಲ್ಲಿ ಸೂರ್ಯ ಮಂದಿರ ಅಥವಾ ಲೋಲಾರ್ಕ ಮಂದಿರವಿದೆ. ವಾರಣಾ ಮತ್ತು ಗಂಗಾ ನದಿಗಳ ಸಂಗಮ ಸ್ಥಾನ ಅಲ್ಲಿ ಕೇಶವ ಮಂದಿರ ಇದೆ. ಕಿರಣ, ಧೂತಪಾಪ, ಗಂಗಾ, ಯಮುನಾ, ಸರಸ್ವತಿ ನದಿಗಳ ಸಂಗಮ, ಇದನ್ನು ಪಂಚಗಂಗಾ ಘಾಟ್ ಎಂದು ಕರೀತಾರೆ. ನಾವು ಕಾಶಿಯಲ್ಲಿ ಸಂದರ್ಶಿಸಲೇಬೇಕಾದ ಮತ್ತೊಂದು ಪುಣ್ಯಸ್ಥಳವಿದು. ವಾರಣಾಸಿ ವಿಶ್ವದ ಅತ್ಯಂತ ಪ್ರಾಚೀನ ನಗರಗಳಲ್ಲಿ ಒಂದು. ಇಲ್ಲಿಯ ಫುಟ್ಪಾತ್ ಇಲ್ಲದ ಅಗಲ ಕಿರಿದಾದ ಬೀದಿಗಳು, ಜನಜಂಗುಳಿ, ಶತಮಾನಗಳನ್ನು ಕಂಡ ಶಿಥಿಲ ಕಟ್ಟಡಗಳು ಮುಂತಾದವನ್ನು ನೋಡಿದಾಗ ಈ ನಗರದ ಪ್ರಾಚೀನತೆಯ ಅರಿವಾಗ್ತದೆ. ಮೋಟಾರ್ ವಾಹನಗಳ ನಡುವೆ ಸೈಕಲ್ಲು, ಸೈಕಲ್ ರಿಕ್ಷಾ, ಅವುಗಳ ನಡುವೆ ಜಾಗ ಮಾಡಿಕೊಂಡು ಬಿರಬಿರನೆ ನಡೆದು ಹೋಗುವ ಕಾಶಿಗರು. ಟ್ರಾಫಿಕ್ ಜಾಮ್ನಲ್ಲಿ ಕಾಶಿ ಬೆಂಗಳೂರಿಗೂ ಮಿಗಿಲು. ಕಾಶಿ ಹಿಂದೂ ವಿಶ್ವವಿದ್ಯಾಲಯ ಅಥವಾ ಬನಾರಸ್ ಹಿಂದೂ ಯೂನಿವರ್ಸಿಟಿ, ಪಂಡಿತ ಮದನಮೋಹನ ಮಾಲವೀಯರ ಕೊಡುಗೆ. 1916 ಸ್ಥಾಪನೆಯಾದ ಈ ಯೂನಿವರ್ಸಿಟಿಯ ಮೊದಲ ಕುಲಪತಿಗಳು ನಮ್ಮ ಮೈಸೂರಿನ ದೊರೆಗಳಾಗಿದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು. 1100 ಎಕರೆಗಳಷ್ಟು ವಿಸ್ತೀರ್ಣದಲ್ಲಿರುವ ಏಷ್ಯಾದ ಅತಿದೊಡ್ಡ ಕ್ಯಾಂಪಸ್ ಇದು. ಕಲೆ, ವಿಜ್ಞಾನ, ತಂತ್ರಜ್ಞಾನ, ವೈದ್ಯಕೀಯ, ಸಂಗೀತ, ಆಯುರ್ವೇದ ಮುಂತಾದ ಎಲ್ಲ ವಿಷಯಗಳ ಅಧ್ಯಯನಕ್ಕೆ ಇಲ್ಲಿ ಅವಕಾಶವಿದೆ. ಕ್ಯಾಂಪಸ್ ಒಳಗಡೆಯೇ ಒಂದು ವಿಶ್ವನಾಥನ ಮಂದಿರವಿದೆ. 1931 ಇದಕ್ಕೆ ಅಡಿಪಾಯವನ್ನು ಹಾಕಿದರು. 1966 ಇದು ಪೂರ್ಣ ಆಯಿತು. ಈ ಮಂದಿರದ ಕಲ್ಪನೆಯು ಪಂಡಿತ ಮದನಮೋಹನ ಮಾಲವೀಯರದ್ದೇ ಆಗಿದೆ. ಮಂದಿರವನ್ನು ಕಟ್ಟಿಸಿದ್ದು ಬಿರ್ಲಾ ಕುಟುಂಬದವರಾದ ಕಾರಣ ಇದನ್ನು ಬಿರ್ಲಾ ಮಂದಿರವೆಂದು ಕರೆಯುತ್ತಾರೆ. ಅಮೃತ ಶಿಲೆಯಿಂದ ನಿರ್ಮಾಣವಾಗಿರುವ ಈ ಮಂದಿರದ ಗೋಡೆಗಳಲ್ಲಿ ನಮ್ಮ ಧರ್ಮ ಗ್ರಂಥಗಳ ಸಾರಗಳನ್ನು ಕೆತ್ತಲಾಗಿದೆ. ನಾನೀಗ ಕಾಶಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಬಿರ್ಲಾ ಮಂದಿರಕ್ಕೆ ಮುಖ ಮಾಡಿ ನಿಂತಿದ್ದೇನೆ. 2020 ಇಲ್ಲಿ ಸುಮಾರು 30,000 ಜನ ವಿದ್ಯಾರ್ಥಿಗಳು ಇಲ್ಲಿ ದಾಖಲಾತಿಯನ್ನು ಪಡೆದಿದ್ದಾರೆ. ಇನ್ನೊಂದು, ಕರ್ನಾಟಕಕ್ಕೂ ಮತ್ತು ಈ ವಿಶ್ವವಿದ್ಯಾನಿಲಯಕ್ಕೂ ಬಹಳ ಹತ್ತಿರದ ಸಂಬಂಧ ಇದೆ. ಇಲ್ಲಿನ ಮೊದಲ ಕುಲಪತಿಗಳು, ಮೈಸೂರಿನ ದೊರೆಗಳಾಗಿದ್ದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರೇ ಈ ವಿಶ್ವವಿದ್ಯಾನಿಲಯದ ಮೊದಲ ಕುಲಪತಿಗಳು. ಈ ಆವರಣದ ಒಳಗಡೆಯೇ, ವಿಶ್ವವಿದ್ಯಾನಿಲಯದ ಆವರಣದ ಒಳಗಡೆಯೇ ಕಾಶಿ ವಿಶ್ವನಾಥನ ಒಂದು ಮಂದಿರ ಇದೆ, ಭವ್ಯವಾದಂಥ ಮಂದಿರ ಇದೆ. ಅದು ಕೂಡ ಯಾವಾಗ ಹಿಂದೂ ಯೂನಿವರ್ಸಿಟಿ ಇದು ಸ್ಥಾಪನೆಯಾಯಿತೋ ಅದೇ ಸಮಯದಲ್ಲಿ ಸ್ಥಾಪನೆ ಮಾಡಿರುವಂಥ ಮತ್ತೊಂದು ಭವ್ಯವಾದಂಥ ವಿಶ್ವನಾಥನ ಮಂದಿರ ಇದರ ಒಳಗಿದೆ. ಬನಾರಸ್ ಹಿಂದೂ ಯೂನಿವರ್ಸಿಟಿಯಿಂದ ಕೇವಲ 5-6 ಕಿಲೋಮೀಟರ್ ದೂರದಲ್ಲಿದೆ ಭಾರತ ಮಾತಾ ಮಂದಿರ. 1936 ಗಾಂಧೀಜಿ ಅವರಿಂದ ಉದ್ಘಾಟನೆಗೊಂಡು ಸಂಪೂರ್ಣ ಅಮೃತ ಶಿಲೆಯಲ್ಲಿ ನಿರ್ಮಾಣಗೊಂಡ ವಿಶಿಷ್ಟ ಮಂದಿರವಿದು. ಜಗತ್ತಿನಲ್ಲಿ ಈ ರೀತಿಯ ಮಂದಿರ ಒಂದೇ ಇರುವಂಥದ್ದು ಅಂತ ಇದೆ. ಯಾಕೆಂದರೆ ಇಡೀ ಮಂದಿರವನ್ನು ಅಮೃತ ಶಿಲೆಯಲ್ಲಿ ಮಾಡಿದ್ದಾರೆ. ಮಾತ್ರವಲ್ಲ, ಇಲ್ಲೊಂದು ಇಲ್ಲಿ ಭಾರತ ಮಾತೆಯ ಮಂದಿರ, ಭಾರತ ಮಾತಾ ಮಂದಿರ ಅಂತ ಹೇಳುವಾಗ ಇಲ್ಲಿ ಪ್ರತಿಮೆ ಯಾವುದು ಅಂತ ಕೇಳಿದರೆ ಯಾವುದೇ ದೇವರ ಪ್ರತಿಮೆ ಇಲ್ಲ ಅಥವಾ ಭಾರತ ಮಾತೆಯ ಪ್ರತಿಮೆಯೂ ಇಲ್ಲ. ಭಾರತದ ಮಾನಚಿತ್ರವನ್ನು ಪೂರ್ತಿ ಅಮೃತ ಶಿಲೆಯಲ್ಲಿ ಬಿಡಿಸಿದ್ದಾರೆ. ಅದರಲ್ಲೂ ಅಖಂಡ ಭಾರತದ ಮಾನಚಿತ್ರ, ಆ ರೀತಿಯ ಭಾರತವನ್ನು ಇಲ್ಲಿ ಅಮೃತ ಶಿಲೆಯಲ್ಲಿ ಚಿತ್ರಿಸಿದ್ದಾರೆ. ಕಾಶಿಗೆ ಬಂದವರು ದಯವಿಟ್ಟು ನೋಡಲೇಬೇಕಾದಂಥ ಇದೊಂದು ವಿಶೇಷವಾದ ಮಂದಿರ, ಭಾರತ ಮಾತಾ ಮಂದಿರ. ಪೂರ್ತಿ ಇಡೀ ಭವನ ಒಳಗಡೆ ಹೊರಗಡೆ ಬಹುಶಃ ಸುಡುವಷ್ಟು ಬಿಸಿಲು, ನಮಗೆ ಅದನ್ನು ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಕರಾವಳಿ ಭಾಗದಲ್ಲಿ ಇದ್ದರೂ ಕೂಡ ಇಲ್ಲಿಗೆ ಬಂದಾಗ ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇವತ್ತು 45 ಡಿಗ್ರಿ ಸೆಲ್ಸಿಯಸ್ ನಷ್ಟು ಉಷ್ಣಾಂಶ ಹೊರಗಡೆ ಇದೆ. ಗಾಳಿ ಬರುವಾಗ ಹಿಂಸೆ ಆಗುತ್ತೆ, ಕಿವಿಯೊಳಗೆ ಗಾಳಿ ಪಾಸಾಗುವಾಗ ಕೆಂಡವನ್ನೇ ಕಿವಿಯೊಳಗೆ ಸುರಿದಂಥ ಅನುಭವ ಆಗ್ತಾ ಇದೆ. ಆದರೆ ನಾವೀಗ ಭಾರತ ಮಾತೆಯ ಮಂದಿರದ ಒಳಗಡೆ ಬಂದು ನಿಂತಿದ್ದೀವಿ. ಇಲ್ಲಿ ತಂಪಾದ ವಾತಾವರಣ ಇದೆ, ಬಹಳ ವಿಶೇಷ. ಯಾಕಂದ್ರೆ ನಮ್ಮಲ್ಲಿ ಬಿಸಿಲಿದ್ದರೂ ಕೂಡ ನಾವು ಹೊರಗಡೆ ಇದ್ದಾಗ ಮನೆ ಒಳಗಡೆ ಹೋದರೂ ಆ ಬಿಸಿಲು ತಟ್ತಾ ಇರ್ತದೆ. ಆದರೆ ಇಲ್ಲಿ ಇಡೀ ಮಂದಿರ ಇದನ್ನು ಅಮೃತ ಶಿಲೆಯಲ್ಲಿ ಮಾಡಿರೋದ್ರಿಂದ ಇದು ಪೂರ್ತಿ ಒಳಗಡೆ ಅಷ್ಟು ತಂಪಿದೆ, ಹೊರಗಡೆ 45 ಡಿಗ್ರಿ ಸುಡುವಂಥ ಬಿಸಿಲಿದೆ. ಅಂತ ಒಂದು ವಿಶೇಷವಾದಂಥ ಅದ್ಭುತವಾದಂಥ ಮಂದಿರ, ಯಾವುದೇ ಮೂರ್ತಿಗಳಿಲ್ಲದೆ ನೇರವಾಗಿ ಭಾರತ ಮಾತೆಯ ಮಾನಚಿತ್ರವನ್ನು ಮಾಡಿ ಇದನ್ನು ಭಾರತ ಮಾತೆಗೆ ಅರ್ಪಣೆ ಮಾಡಿರುವಂಥ ರೀತಿ, ಒಂದು ವಿಶಿಷ್ಟವಾದಂಥ ಮಂದಿರ, ಜಗತ್ತಿನಲ್ಲಿ ಏಕೈಕ ಮಂದಿರ ಇದು ಅನ್ನುವಂಥದ್ದು.
ಇಲ್ಲಿಂದ ಮುಂದೆ ಸುಮಾರು 9 ಕಿಲೋಮೀಟರ್ ಸಂಚರಿಸಿದರೆ ನಮ್ಮ ಮನಸ್ಸು ಅನಿರ್ವಚನೀಯ ಆನಂದವನ್ನು ಅನುಭವಿಸುತ್ತದೆ. ಯಾಕೆಂದರೆ ಭಗವಾನ್ ಬುದ್ಧ ತನಗೆ ಜ್ಞಾನಪ್ರಾಪ್ತಿಯಾದ ನಂತರ ತನ್ನ ಮೊಟ್ಟ ಮೊದಲ ಪ್ರವಚನವನ್ನು ನಡೆಸಿಕೊಟ್ಟ ಪುಣ್ಯಭೂಮಿ ಸಾರನಾಥಕ್ಕೆ ನಾವು ಬಂದಿದ್ದೇವೆ. ಮಾತ್ರವಲ್ಲ, ಸಮ್ರಾಟ ಅಶೋಕ ನಿರ್ಮಾಣ ಮಾಡಿದ ಇತಿಹಾಸ ಪ್ರಸಿದ್ಧ ಅಶೋಕ ಸ್ತಂಭ ಇರುವುದು ಸಾರನಾಥದಲ್ಲಿಯೇ. ಭಗವಾನ್ ಬುದ್ಧ ಬೋಧಿಗಯಾದಲ್ಲಿ ಜ್ಞಾನವನ್ನು ಪಡೆದ ನಂತರ ಸುಮಾರು 7 ವಾರಗಳ ನಂತರ ಅವನಲ್ಲಿಂದ ಸೀದಾ ಇಲ್ಲಿಗೆ ಬರ್ತಾನೆ. ಸಾರನಾಥಕ್ಕೆ ಬಂದು ತನ್ನ ಮೊದಲ ಪ್ರವಚನವನ್ನು ಮಾಡಿದಂಥ ಒಂದು ಪವಿತ್ರವಾದಂಥ ಜಾಗ ಇದು, ಸ್ಥಳ ಇದು. ಇಲ್ಲೇ ಪಕ್ಕದ ವಾರಣಾಸಿಯಿಂದ ಕಾಶಿ ವಿಶ್ವನಾಥ ಕ್ಷೇತ್ರದಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿ ಇಲ್ಲಿದೆ. ಬುದ್ಧ ಯಾಕೆ ಇದೇ ಜಾಗವನ್ನು ಆಯ್ಕೆ ಮಾಡಿಕೊಂಡ ಅಂತ ಕೇಳಿದರೆ, ಇಲ್ಲಿ ಜಿಂಕೆಗಳು ಬಹಳ ಆರಾಮದಲ್ಲಿ, ಯಾರದು ತೊಂದರೆ ಇಲ್ಲದೆ, ಕಿರುಕುಳ ಇಲ್ಲದೆ, ಯಾರದ ಭಯ ಇಲ್ಲದೆ ಓಡಾಟವನ್ನು ಮಾಡುವಂಥದ್ದು ಇಲ್ಲಿ ಈ ಜಾಗದಲ್ಲಿದೆ. ಅಂದರೆ ಸಾರಂಗಗಳ ಓಡಾಟ, ಯಾಕೆಂದರೆ ಇಲ್ಲಿ ಅವರಿಗೆ ಸಾರಂಗನಾಥನ ಅಭಯ ಇದೆ ಅನ್ನುವಂಥದ್ದು. ಹಾಗಾಗಿ ಸಾರಂಗನಾಥ ಅದುವೇ ಸಾರನಾಥ ಆಯಿತು. ಅದು ಅಪಭ್ರಂಶವೋ ಅಥವಾ ಅದರದ್ದೇ ಮೂಲದ ಇನ್ನೊಂದು ಪದವೋ ಗೊತ್ತಿಲ್ಲ, ಒಟ್ಟು ಸಾರಂಗನಾಥವೇ ಸಾರನಾಥ ಆಯಿತು ಅನ್ನುವಂಥ ಸಂಗತಿ. ಇಲ್ಲಿಗೆ ಥೈಲ್ಯಾಂಡ್ನಿಂದ, ಜಪಾನ್ನಿಂದ, ಶ್ರೀಲಂಕಾದಿಂದ, ಮ್ಯಾನ್ಮಾರ್ನಿಂದ, ಹೀಗೆ ಇಂಥ ಭಾಗಗಳಿಂದ, ಇಂಥ ರಾಷ್ಟ್ರಗಳಿಂದ ಹೆಚ್ಚು ಪ್ರವಾಸಿಗಳು ಈ ಭಾಗಕ್ಕೆ ಬರ್ತಾರೆ. ಮಾತ್ರವಲ್ಲ, ಇಡೀ ವರ್ಷಾದ್ಯಂತ ಸುಮಾರು 500,000 ಜನ ಪ್ರವಾಸಿಗಳು, ದೇಶೀಯರು ವಿದೇಶಿಯರು ಸೇರಿ 500,000 ಜನ ಪ್ರವಾಸಿಗರು ಬರುವಂಥ ಒಂದು ವಿಶೇಷವಾದಂಥ ಜಾಗ ಇದು ಸಾರನಾಥ. ಹಾಗಾಗಿ ಕಾಶಿಗೆ ಬಂದಾಗ ಎಲ್ಲರೂ ನೋಡಬೇಕಾದಂಥ, ಕಾಶಿಯಿಂದ ಮುಖ್ಯ ಪಟ್ಟಣದಿಂದ ಕೇವಲ 10 ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ವಿಶೇಷವಾದಂಥ ಪ್ರದೇಶ ಇದು. ಬುದ್ಧನ ಮೊದಲ ಪ್ರವಚನ ಆದಂಥ ಜಾಗ, ಜೈನರಿಗೂ ಇದು ಸಾರನಾಥ ಅನ್ನುವಂಥದ್ದು ಪವಿತ್ರ ಕ್ಷೇತ್ರ ಆಗಿದೆ.